Hi everyone, welcome to our YouTube channel. Today I'm going to discuss about most very important for ordinary differential equations. Okay, BSc third semester ಏನೈತಿ ಫಸ್ಟ್ ಚಾಪ್ಟರ್ ಆರ್ಡಿನರಿ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್, ಅದರ ಯಾವ ಥಿಯರಮ್ಸ್ ಇದು ನೆಸರಿ ಸಫಿಷಿಯಂಟ್ ಕಂಡೀಷನ್ ಫಾರ್ ಎಮ್ ಡಿ ಎಕ್ ಪ್ಲಸ್ ಎನ್ ಡಿ ವೈ ಈಕ್ವಲ್ ಟು ಜೀರೋ. ಅದ್ರಾಗ ಏನು ಬಿಡಿದೆ ಅಂದ್ರೆ ಅದ್ರ ಮ್ಯಾಗೆ ಟೈಪ್ ಒನ್, ಟೈಪ್ ಟು, ಟೈಪ್ ತ್ರೀ. ಸೊ ಅದ್ರ ಮ್ಯಾಗೆ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅದ. ಒಂದು ಆಲ್ರೆಡಿ ನಿಮ್ಮದು ನೆಸರಿ ಸಫಿಷಿಯಂಟ್ ಕಂಡೀಷನ್ ಏನದು ಒಂದು ಅದೇನು ಥಿಯರಮ್ಸ್ ಫಿಕ್ಸ್ ಬಿಡ್ತೈತಿ, ಅದ್ರ ಮ್ಯಾಗ ಒಂದು ಏನೈತಿ ಸೊ ಪ್ರಾಬ್ಲಮ್ಸ್ ಅದು 2023 ಪ್ರಾಬ್ಲಮ್ಸ್ ಬಿದ್ದದ್ದು, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಮೈ ನೇಮ್ ಇಸ್ ಎಚ್ ಎಲ್ ಕೂಡ, ಸೊ ಡಿಪಾರ್ಟ್ಮೆಂಟ್ ಆಫ್ ಮ್ಯಾಥಮೆಟಿಕ್ಸ್. ಓಕೆ, ಸೊ ಏನಂದ್ರೆ ಇನ್ನ ಕ್ಲಾಸಲ್ಲಿ ಏನು ಕೊಡ್ತೀನಿ ಅಂದ್ರೆ ದಿಸ್ ಡೀಟೇಲ್ಸಾಗೆ ನಿಮ್ಗೆ ಏನು ಮಾಡ್ಕೊತೀನಿ ಕ್ಲಿಯರ್ ಕಟ್ಟಾಗಿ ನಿಮ್ಗೆ ಸೊಲ್ಯೂಷನ್ಸ್ ಬಿಡಿಸ್ಕೊಡ್ತೀನಿ. ಓಕೆ, ಸೊ ಏನಂದ್ರೆ ಮ್ಯಾಗ ಫಿಕ್ಸ್ ಒಂದು ಪ್ರಾಬ್ಲಮ್ ಕೇಳ್ತಾರೆ, ಅದ್ರ ಮೇಲೆ ತುಂಬ ಫಿಕ್ಸ್ ಥಿಯರನ್ ಪರ್ಫೆಕ್ಟ್ ಮಾಡ್ಕೊಂಡ್ರೆ, ಥಿಯರನ್ ಪರ್ಫೆಕ್ಟ್ ಮಾಡಿದಾಗ ಗ್ಯಾರಂಟಿ ಪ್ರಾಬ್ಲಮ್ಸ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಸೊ ಲೆಟ್ಸ್ ಸ್ಟಾರ್ಟ್ ಅಬೌಟ್ ದ ಸೊಲ್ಯೂಷನ್ಸ್. ಓಕೆ, ಫಸ್ಟಿಗೆ ಏನು ಮಾಡ್ಕೋಬೇಕು ಏನತ್ತು ಕ್ವಶನ್ ನಂಬರ್ ಟೂ, 2023 ಕ್ವಶನ್ ಪೇಪರ್ ನಾಗ ಕ್ವಶನ್ ನಂಬರ್ ಟೂದಾಗ ಏನೈತಿ, ಎ ಏನದ ಸಾಲ್ವ್ ದ ಬ್ರಕೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಇನ್ ಬ್ರಕೆಟ್ ಕಂಪ್ಲೀಟ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟು ಡಿ ಎಕ್ಸ್, ಸೊ ಪ್ಲಸ್ ಏನೈತಿ ಪ್ಲಸ್ ಎಕ್ಸ್ ಇಂಟು ವೈ ಇಂಟು ಡಿ ವೈ ಈಕ್ವಲ್ ಟು ಜೀರೋ. 2023 ರಾಣಿಚಾರ್ ಯೂನಿವರ್ಸಿಟಿದ್ರು ಈ ಕ್ವಶನ್ಸ್ ಕೇಳ್ಯಾರ, ಎಷ್ಟು ಮಾರ್ಕ್ಸಿ 4 ಮಾರ್ಕ್ಸಿಗೆ ಚಾಪ್ಟರ್ ನಂಬರ್ ಒಂದೇ ಕ್ವಶನ್ ಅಂದರೆ ಚಾಪ್ಟರ್ ನಂಬರ್ ಒಂದ್ರದಾಗ ಎಷ್ಟು ಕ್ವಶನ್ ಕೇಳ್ತಾವ ಟೋಟಲ್ ಆಗಿ 16 ಮಾರ್ಕ್ಸ್ ಹ್ಯಾಂಗೆ ಬರ್ತಾವ. ಸೊ ಫೋರ್ ಎಷ್ಟು 4 ಮಾರ್ಕ್ಸಿನ 4 ಕ್ವಶನ್ಸ್, 4 ಮಾರ್ಕ್ಸಿನ 4 ಕ್ವಶನ್ಸ್ ಎಷ್ಟು 3 ಅಂದರೆ 4 ಕ್ವಶನ್ ಕೇಳ್ತಾರೆ, ನೀವು ಬರಬೇಕು 3 ಕ್ವಶನ್ ಬೇಕು 12 ಮಾರ್ಕ್ಸ್ ಆಯಿತು. ಆಮೇಲೆ 2 ಮಾರ್ಕ್ಸಿನ ಎಷ್ಟು 2 ಬರಿಬೇಕು, ಹಾಗಾದ್ರೆ ಎಷ್ಟು ಆಯಿತು 4. ಹಾಗಾದ್ರೆ ಒಂದೇ ಚಾಪ್ಟರಿಂದ 16 ಮಾರ್ಕ್ಸ್ ಬಂದು ಸ್ಟೂಡೆಂಟ್ಸ್. ಓಕೆ, ಒಂದು ಆಪ್ಷನ್ಸ್ ಇಟ್ಟು ಬಂದ್ರೆ ಓಕೆ, ನೀ ಕರೆಕ್ಟಾಗಿ ಒಂದು 2 ಚಾಪ್ಟರ್ ಹೋಗ್ಬಿಟ್ರೆ 32 ಮಾರ್ಕ್ಸ್ ಬಂತು. ಓಕೆ, ಸೊ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಸೊ ಇಂಪಾರ್ಟೆಂಟ್ ಬಗ್ಗೆ ಇಷ್ಟು ಹೇಳ್ತೀನಿ ಇದ್ರ ಮ್ಯಾಗೆ. ಓಕೆ, ಒಂದು ಏನಂದ್ರೆ ಒಂದು ಪ್ರಾಬ್ಲಮ್ಸ್ ಕರೆಕ್ಟಾಗಿ ನೋಡ್ಕೊಂಡು ಕರೆಕ್ಟಾಗಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ರಿ, ನೀವು ಆಟೋಮೆಟಿಕ್ ಏನು ಮಾಡ್ತೀರಿ ನೆಕ್ಸ್ಟ್ ಪ್ರಾಬ್ಲಮ್ಸ್ ನೀವೇ ಮಾಡ್ತೀರಿ. ಓಕೆ, ಸೊ ಹೇಳ್ತೀನಿ ಕೇಳ್ಕೊರಿ, ಏನೈತಿ ಸೊಲ್ಯೂಷನ್ಸ್, ಸೊಲ್ಯೂಷನ್ ಏನೈತಿ. ಸೊ ಏನಿಲ್ಲ ಸ್ಟೂಡೆಂಟ್ಸ್, ಇದು ಯಾವ ಫಾರ್ಮ್ದ ಸ್ಟೂಡೆಂಟ್ಸ್, ಇದು ಯಾವ ಫಾರ್ಮ್ದಾಗ ಅದ ಎಮ್ ಡಿ ಪ್ಲಸ್ ಎನ್ ಡಿ ವೈ ಗಿವನ್ ದ ಇಕ್ವೇಷನ್ಸ್. ಓಕೆ, ಗಿವನ್ ದ ಸೊ ಗಿವನ್ ದ ಇಕ್ವೇಷನ್ಸ್ ಏನದು ಗಿವನ್ ಇಕ್ವೇಷನ್ಸ್, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಬ್ರೇಕ್ ಮಿಟ್ ಇಂಟು ಡಿ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ವೈ ಇಂಟು ಸೊ ಡಿ ವೈ ಈಕ್ವಲ್ ಟು ಜೀರೋ. ಓಕೆ, ಯಾವ ಫಾರ್ಮ್ ಅದ ಸ್ಟೂಡೆಂಟ್ಸ್, ಎಮ್ ಡಿ ಎಕ್ ಪ್ಲಸ್ ಎನ್ ಡಿ ವೈ ಫಾರ್ಮ್ ಅಂತ ಹೋಗ ಡಿ ಎಕ್ಸ್ ಅದ ಹಾಂ ಡಿ ವೈ, ಹಾಗಾದ್ರೆ ಓಕೆ ನಾನು ತಿಳ್ಕೊಂಬಿಡ್ಬೇಕು ಎಮ್ ಡಿ ಎಕ್ ಪ್ಲಸ್ ಎನ್ ಡಿ ವೈ ಅದ. ಓಕೆ, ಏನೈತಿ ದಿಸ್ ಈಸ್ ಎಮ್ ಡಿ ಎಕ್ಸ್ ಪ್ಲಸ್ ಎಮ್ ಡಿ ವೈ ಈಕ್ವಲ್ ಟು ಜೀರೋ. ಓಕೆ, ಸೊ ಈ ಥರ ಆದರೆ ಯಾವ ಥರ ಫಾರ್ಮ್ ಬಿಡಿಸ್ಬೇಕು ಅಂತ ಗೊತ್ತೈತಿ. ಸೊ ಏನೈತಿ ಎಮ್ ಡಿ ಎಕ್ ಪ್ಲಸ್ ಎನ್ ಡಿ ವೈ ಫಾರ್ಮ್ ಹಾಕೊಂಡ್ರೆ ನೀವು ಆಲ್ರೆಡಿ ಏನು ಕಲ್ತೀರಿ, ಥಿಯರಮ್ಸ್ ಕಲ್ತೀರಿ, ಎಮ್ ಡಿ ಎಕ್ ಪ್ಲಸ್ ಏನು ತೊಗೋಬೇಕು ನಾವು, ಎಮ್ ಅಂದರೆ ವ್ಯಾಲ್ಯೂ ತೊಗೋಬೇಕು, ಎಮ್ ಅಂದರೆ ಏನೈತಿ ದಿಸ್ ಕನ್ಸಿಡರ್ ಎಮ್ ವ್ಯಾಲ್ಯೂ. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್. ಓಕೆ, ಸೊ ನೆಕ್ಸ್ಟ್ ಅನದರ್ ಒನ್ ಈಸ್ ಸೊ ಎನ್, ಸೊ ಎನ್ ಈಕ್ವಲ್ ಟು ಏನೈತಿ ದಿಸ್ ಈಸ್ ಟರ್ಮ್. ಸೊ ಡಿ ಎಕ್ಸ್ ಕ್ಯಾನ್ಸಲ್ ಆಗಿ ಉಂಟು, ಎಮ್ ಎಮ್ ಎಸ್ ಇಟ್ ಈಸ್ ಎನ್ 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 ಎಸ್ ಇಟ್ ಈಸ್ ಡಿ ವೈ ಕ್ಯಾನ್ಸಲ್ ಅದೇ ನೆನ್ಬಿಟ್ಟು ಡಿ ವೈ ಡಿ ವೈನ್ ಹೋಗ್ತೈತೆ ಡಿ ವೈ ಆಗುತ್ತೆ. ಸೊ ಬೇಕಾಗಿದ್ದೇನು ಎನ್ ವ್ಯಾಲ್ಯೂ, ಸೊ ಎನ್ ಈಕ್ವಲ್ ಟು ಎಕ್ಸ್ ಇಂಟು ವೈ. ಓಕೆ, ಸೊ ನಮ್ಗೆ ಆಲ್ರೆಡಿ ಏನೈತಿ, ಸೊ ನಿಮ್ಗೆ ಏನಿ ಎಮ್ ಅಂದರೆ ಏನು ಮಾಡೋಕೆ ಹೋಗ್ಬೇಕಂದ್ರೆ ಪಾರ್ಸಲ್ ವಿತ್ ರೆಸ್ಪೆಕ್ಟ್ ಮಾಡ್ಕೋಬೇಕು ವೈ ಮಾಡ್ಕೋ ಹಾಗೆ. ಸೊ ಪಾರ್ಸಲಿ ಏತಿ ಪಾರ್ಸಲಿ ಡಿಫ್ರೆನ್ಷಿಯಲ್ ಇಕ್ವೇಷನ್ ಏನೈತಿ, ಪಾರ್ಸಲ್ ಡಿಫ್ರೆನ್ಷಿಯೇಷನ್ ಏನೈತಿ ರೀ, ಸೊ ವಿತ್ ರೆಸ್ಪೆಕ್ಟ್ ಟು ವೈ. ಓಕೆ, ವಿತ್ ರೆಸ್ಪೆಕ್ಟ್ ಏನೈತಿ ವೈ. ಸೊ ಏನಾದರ ಪಾರ್ಸಲಿ ಡಿಫ್ರೆನ್ಷಿಯಬಲ್ ಇಕ್ವೇಷನ್ ವಿತ್ ರೆಸ್ಪೆಕ್ಟ್ ಟು ಏನೈತಿ ಸ್ಟೂಡೆಂಟ್ಸ್ ಎಕ್ಸ್. ಓಕೆ, ದಿಸ್ ಈಸ್ ನೀರು. ಸೊ ಹಾಗಾದ್ರೆ ಸೊ ಡೋ ಎಮ್ ವೈ ಸೊ ಡೋ ವೈ. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು ವೈ ಆದರೆ ಹಾಗಾದ್ರೆ ಇಂಡಿ ನಮಗೆ ಯಾವಾಗ ವೈ ಮಾಡ್ಕೊಂತೀವಿ. ಹಾಗಾದ್ರೆ ಇಲ್ಲಿ ಏನಾದರೂ ವೈ ಜಗತಿ ವೈ ಅದ ಇಕ್ಕಿ ವೈ ಇಲ್ಲ, ಹಾಗಾದ್ರೆ ಬಿಕಮ್ ಜೀರೋ ಐತಿ. ಇಲ್ಲಿ ವೈ ಅದ ಓ ಇಲ್ಲಿ ವೈ, ಹಾಗಾದ್ರೆ ಏನಿತ್ತು ಪಾರ್ಸಲ್ ಡಿಫ್ರೆನ್ಷಿಯಲ್ ಟು ವೈ. ಓಕೆ, ನೆಕ್ಸ್ಟ್ ಇಲ್ಲಿ ಸೊ ಡೋ ಎನ್ ಬೈ ಸೊ ಡೋ ಎಕ್ಸ್, ಇಲ್ಲಿ ಎಕ್ಸ್ ಅದ ಹಾಗಾದ್ರೆ ಇಲ್ಲಿ ಎಕ್ಸ್ ಎಕ್ಸ್ ಡಿಫ್ರೆನ್ಷಿಯಲ್ ಅಂತದ ಡೋ ಎಕ್ಸ್ ಬೈ ಡೋ ಎಕ್ಸ್ ಈಕ್ವಲ್ ಟು 1, ಹಾಗಾದ್ರೆ ರಿಮೈನಿಂಗ್ ಟರ್ಮ್ ಏನಿತ್ತು ಮಗ ಸೊ ವೈ. ಇಲ್ಲಿ ಏನದವ ಈ ಟರ್ಮ್ ಸಪ್ರೇಟ್ ಸಪ್ರೇಟ್ ಅದ, ಇಲ್ಲಿ ಪ್ರಾಡಕ್ಟ್ ಅದ ಅಂದ್ರೆ ಮಲ್ಟಿಪ್ಲಿಕೇಷನ್ ಆಗಾದ್ರೆ. ಸೊ ನಮ್ಮ ಹಾಗಾದ್ರೆ ಡೋ ಎನ್ ಬೈ ಡೋ ಎಕ್ಸ್ ಹಾಗಾದ್ರೆ ನೀವು ವಿತ್ ರೆಸ್ಪೆಕ್ಟ್ ಎಕ್ಸ್ ಮಗ ಹಾಗಲ್ಲ ಡೋ ಎಕ್ಸ್ ಬೈ ಹಾಗಾದ್ರೆ ಏನು ಸೊ ಡೋ ಎಕ್ಸ್ ಇಂಟು ಸೊ ಡೋ ಎಕ್ಸ್ ಆಗೋದು ಕ್ಯಾನ್ಸಲ್ ಆಗಿಂತು 1 ಆಗೋದು 1 ಇಂಟು ವೈ ಈಕ್ವಲ್ ಟು ಅಗೇನ್ ವೈ. ಓಕೆ, ಸೊ ನಮ್ಮದೈತೆ. ನೆಕ್ಸ್ಟ್ ಏನು ಮಾಡ್ಕೋ ಸ್ಟೂಡೆಂಟ್ಸ್, ಹಾಗಾದ್ರೆ ಈಕ್ವಲ್ ಅದು ಹಾಗಾದ್ರೆ ಸೊ ಡೋ ಎಮ್ ಬೈ ಸೊ ಡೋ ವೈ
ಈಕ್ವಲ್ ಟು ಸೊ ಡು ಎನ್ ಬೈ ಸೊ ಡು ಎಕ್ಸ್ ಈಕ್ವಲ್ ಆಯಿತು ಸ್ಟೂಡೆಂಟ್ಸ್, ಈಕ್ವಲ್ ಆಯಿತು ಆಗಿಲ್ಲ. ಹಾಗಾದರೆ ದಿಸ್ ಈಸ್ ನಾಟ್ ಈಕ್ವಲ್. ಹಾಗಾದರೆ ಯಾವ್ದು ಹೋಗಬೇಕು, ಟೈಪ್ ಒನ್, ಟೈಪ್ ಟು, ಟೈಪ್ ತ್ರೀ. ಸೊ ಮೂರದ ಒಂದು ಹೋಗ್ಬೇಕು. ಹಾಗಾದ್ರೆ ನಾನು ಐಡೆಂಟಿಫಿಕೇಷನ್ ಯಾವ ಥರ ಮಾಡ್ಬೋದು? ಸೊ ಐಡೆಂಟಿಫೈ ಆಂಡೇಷನ್ ಮಾಡ್ಬೇಕಂದ್ರೆ ನಾವು ಯಾವಾಗೂ ಟೈಪ್ ಒಂದು ಮಾಡ್ಕೋಬೇಕು, ಯಾವಾಗೂ ಟರ್ಮ್ಸ್ ಏನು ಸಫ್ರೆ ಸೆಪ್ರೇಟ್ ಇರ್ತೈತೆ. ಓಕೆ, ಸೊ ಟೈಪ್ ಟು ಬರಬೇಕಂದ್ರೆ ಆಗ ಅದು ಏನು ಬರ್ತದೆ, ಟೈಪ್ ಒನ್. ಸೊ ಟೈಪ್ ಒನ್ ಅಂದರೆ ಈಚ್ ಟರ್ಮ್ ಏನಿರುತ್ತೋ, ಈಚ್ ಫಂಕ್ಷನ್ಸ್ ಏನಿರುತ್ತೋ ಡಿಫ್ರೆಂಟ್ ಇರ್ತವೆ, ಈಚ್ ಫಂಕ್ಷನ್ ಡಿಫ್ರೆಂಟ್ ಇರ್ತವೆ. ಸೊ ಟೈಪ್ ಟು ಬರಬೇಕಂದ್ರೆ ಸೊ ಏನಾಗ್ತದೆ, ವಾಯ್ ಇಂಟು ಎಫ್ ಆಫ್ ಎಕ್ಸ್ ಕಾಮ ವಾಯ್ ಇಂಟು ಸೊ ಡಿ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಕಾಮ ವಾಯ್ ಇಂಟು ಡಿ ವಾಯ್ ಈಕ್ವಲ್ ಟು ಜೀರೋ ಅಂತ ಬರ್ತೈತಿ. ಅವಾಗ ಏನು ಮಾಡ್ಕೋ, ಅಂದರೆ ಇಲ್ಲಿ ವಾಯ್ ಅದ, ಹಾಗಾದರೆ ವಾಯ್ ಇಲ್ಲ. ಇನ್ನು ಎಲ್ಲ ಕಡೆ ಎಕ್ಸ್ ವಾಯ್ ಇರಬೇಕು, ಇಲ್ಲಿ ಎಕ್ಸ್ ವಾಯ್ ಇರಬೇಕು, ಇಲ್ಲಿ ಎಕ್ಸ್, ಹಾಗಾದರೆ ಯಾವುದು ಎಕ್ಸ್ ವಾಯ್, ಹಾಗಾದರೆ ಟೈಪ್ ಟು ಅಲ್ಲ. ಓಕೆ, ಟೈಪ್ ತ್ರೀ ಅಂದ್ರೆ ಏನು, ಅಲ್ಲಿ ಏನಿತ್ತು ನಮಗೆ ಓನ್ಲಿ ಒಂದೊಂದು ಟರ್ಮ್ ಕೊಡ್ಕೋತಿರ್ತು. ಅಂದರೆ ಇಲ್ಲಿ ಇಲ್ಲಿ ಎಕ್ಸ್ ವಾಯ್ ಇತ್ತಂದ್ರೆ ಇಲ್ಲಿ ವಾಯ್ ಇರ್ತಿತ್ತು, ಓನ್ಲಿ ಇಲ್ಲಿ ಎಕ್ಸ್ ವಾಯ್ ಇರತ್ತೆ. ಹಾಗಾದರೆ ನಮ್ಗೆ ಏನೈತಿ, ಇಲ್ಲಿ ಡೈರೆಕ್ಟ್ ಏನು ಹೇಳ್ಬೋದು ಸ್ಟೂಡೆಂಟ್ಸ್, ಟೈಪ್ ಒನ್ ಅಂತ ಹೇಳ್ಬೋದು. ಓಕೆ, ದಿಸ್ ಒನ್ ಈಸ್ ಟೈಪ್ ಒನ್ ಸೊಲ್ಯೂಷನ್ಸ್. ಓಕೆ, ಹಾಗಾದ್ರೆ ಏನು ಮಾಡ್ಕೋಬೇಕು ಈಕ್ವಲ್ ಆಗಿಲ್ಲ ಅಂದರೆ ಟೈಪ್ ಒಂದಾಗ ನಾವು ಆಲ್ರೆಡಿ ಏನು ಮಾಡೋದು, ಈಕ್ವಲ್ ಆದರೆ ಏನು ಮಾಡ್ತಿದ್ದೆವು. ಸೊ ಡೈರೆಕ್ಟ್ ಏನು ಮಾಡ್ತೀವಿ, ಈಕ್ವಲ್ ಆದರೆ ಇಂಟಿಗ್ರೇಷನ್ ಎಸ್ ಆಫ್ ವಾಯ್ ಕಾನ್ಸ್ಟೆಂಟ್ ಎಮ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಎನ್ ಟರ್ಮ್ಸ್ ಎನ್ ಈಸ್ ನಾಟ್ ಕಂಟೇನ್ ಎಕ್ಸ್ ಇಂಟು ಡಿ ವೈ ಈಕ್ವಲ್ ಟು ಜೀರೋ ತಗೋತು. ಹಾಗಾದ್ರೆ ದಿಸ್ ಇಸ್ ನಾಟ್ ಈಕ್ವಲ್ ಟು ಜೀರೋ, ನಾಟ್ ಈಕ್ವಲ್ ಟು ಮಾಡ್ದ ಎರಡು ಈಕ್ವಲ್. ಹಾಗಾದ್ರೆ ಈಕ್ವಲ್ ಮಾಡ್ಕೋಬೇಕು, ಏನು ಮಾಡ್ಕೋ, ಟೈಪ್ ಒನ್ ಹೋಗ್ಕೋಬೇಕು. ಓಕೆ, ಸೊ ಟೈಪ್ ಒನ್ ಏನು ಸ್ಟೂಡೆಂಟ್ಸ್, ಏನಿದೆ ಟೈಪ್ ಒನ್ ಅಂದರೆ, ಸೊ ಡು ಎಮ್ ಬೈ, ಸೊ ವರ್ಕಿಂಗ್ ರೂಲ್ ಬರಲಿ, ವರ್ಕಿಂಗ್ ರೂಲ. ಸೊ ಸೊ ಏನಿತ್ತು ವರ್ಕಿಂಗ್ ರೂಲ್ ಫಸ್ಟಿಗೆ ಏನಿತ್ತು, ವರ್ಕಿಂಗ್ ರೂಲ್ ಏನಿತ್ತು ಫಸ್ಟಿಗೆ ಏನಿತ್ತು ನಮಗೆ ಎಮ್ ಡಿ ಎಕ್ಸ್ ಪ್ಲಸ್ ಸೊ ಎನ್ ಡಿ ವೈ ಈಕ್ವಲ್ ಟು ಜೀರೋ. ನೆಕ್ಸ್ಟ್ ಏನಿತ್ತು, ಡೋ ಎಮ್ ಬೈ ಸೊ ಡೋ ವೈ ಈಕ್ವಲ್ ಟು ಡೋ ಎನ್ ಬೈ ಸೊ ಡೋ ಎಕ್ಸ್ ಈಕ್ವಲ್ ಟು ಎಂದಾಗ ಬಂದಾಕಾರ, ಇದು ಎರಡು ಈಕ್ವಲ್ ಬಂದಾಕಾರ. ಇಂಟಿಗ್ರೇಷನ್ಸ್ ಆಫ್ ವೈ, ಇಂಟಿಗ್ರೇಷನ್ಸ್ ಆಫ್ ವೈ ಕಾನ್ಸ್ಟೆಂಟ್, ದಿಸ್ ಈಸ್ ಸ್ಟೆಪ್ ಒನ್, ದಿಸ್ ಈಸ್ ಸ್ಟೆಪ್ ಟು, ದಿಸ್ ಈಸ್ ಸ್ಟೆಪ್ ತ್ರೀ. ಅವಾಗ ಏನಾಯ್ತು ನಮಗೆ, ಎಮ್ ಡಿ ಎಕ್ಸ್ ಪ್ಲಸ್ ಇನ್ ಇಂಟಿಗ್ರೇಷನ್ ಆಫ್ ಟರ್ಮ್ಸ್ ಎನ್ ಈಸ್ ನಾಟ್ ಕಂಟೈನಿಂಗ್, ನಾಟ್ ಕಂಟೈನಿಂಗ್, ನಾಟ್ ಕಂಟೈನಿಂಗ್ ಎಕ್ಸ್. ಅವಾಗ ಏನಾಯ್ತು, ಓನ್ಲಿ ಡಿ ವೈ ಈಕ್ವಲ್ ಟು ಸಿ ಅಂತ ಬರ್ಕೋತೀವಿ. ಓಕೆ, ದಿಸ್ ಟರ್ಮ್ ಈಕ್ವಲ್ ಆದಾಗ ಯು ಹ್ಯಾವ್ ಟು ನಾಟ್ ಈಕ್ವಲ್, ದಿಸ್ ಇಸ್ ಸ್ಟೆಪ್ ಅಂದ್ರೆ ಈಕ್ವಲ್ ಆಗಿಲ್ಲ ಅಂದರೆ ಏನು ಮಾಡೋದು, ದಿಸ್ ಇಸ್ ಏನು ವರ್ಕಿಂಗ್ ಎಕ್ಸಾಕ್ಟ್ ಡಿಫ್ರೆನ್, ದಿಸ್ ಏನು ಎಕ್ಸಾಕ್ಟ್. ಓಕೆ, ಇದು ಇಸ್ ಎಕ್ಸಾಕ್ಟ್, ಎಕ್ಸಾಕ್ಟ್ ಡಿಫ್ರೆನ್ಷಿಯಬಲ್ ಅಂದರೆ ಈಕ್ವಲ್ ಆದ್ಬೇಕು, ಎಕ್ಸಾಕ್ಟ್ ಡಿಫ್ರೆನ್ಷಿಯಬಲ್. ಅವಾಗ ಎಕ್ಸಾಕ್ಟ್ ಡಿಫ್ರೆನ್ಷಿಯಬಲ್ಕ ದಿಸ್ ಡೈರೆಕ್ಟಿವ್ ಫಾರ್ಮುಲಿ ಇರ್ತದೆ. ಸೊ ಈ ರಿಕ್ವೈರ್ಡ್ ಸೊಲ್ಯೂಷನ್ ಆಫ್ ದಿಸ್ ಇಕ್ವೇಷನ್ ತೊಗೋತಿದೆ, ಯಾವುದು ಇದು ಪಾರ್ಸಲ್ ಡಿಫ್ರೆನ್ಷಿಯದು ಸ್ಟ್ಯಾಂಡರ್ಡ್ ಫಾರ್ಮುಲಿ ತೊಗೋತಿದೆ. ಓಕೆ, ಅದು ಈಕ್ವಲ್ ಆಗಿಲ್ಲ ಅಂದರೆ ಏನು ಮಾಡ್ಕೋಬೇಕು ತಿಳ್ಕೊಂಡ್ರಿ, ಇದು ವರ್ಕಿಂಗ್ ರೂಲ್ ಐತಿ, ವರ್ಕಿಂಗ್ ಪ್ರೊಸೀಜರ್. ಓಕೆ, ಗೊತ್ತಾಗಿಲ್ಲ ಅಂದ್ರೆ ಇದು ಇದಾಗಿಲ್ಲ ಅಂದರೆ ಅಷ್ಟೇ ಮಾಡ್ಕೋತೀರಿ. ಸೊ ಈಕ್ವಲ್ ಆಗಿಲ್ಲ ಅಂದರೆ ಮಾಡ್ಕೋತೀರಿ, ಈಕ್ವಲ್ ಆಗಿಲ್ಲ ಅಂದರೆ ಮಾಡ್ಕೋತೀರಿ. ಸೊ ಸೊ ಡೋ ಎಮ್ ಬೈ ಎಲ್ಲಿ ಬರ್ಕೋತೀರಿ ಸ್ಟೂಡೆಂಟ್ಸ್, ಸೊ ಡೋ ಎಮ್ ಬೈ ಸೊ ಡೋ ವೈ ಈಸ್ ನಾಟ್ ಈಕ್ವಲ್ ಟು ಡೋ ಎನ್ ಬೈ ಸೊ ಡೋ ಎಕ್ಸ್. ಓಕೆ, ಈಕ್ವಲ್ ಆಗಿಲ್ಲ ಅಂದರೆ ಮಾಡ್ಕೋತೀರಿ, ಸೊ ಡೋ ಎಮ್ ಬೈ ಸೊ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಈಸ್ ಏನಕ್ಕೂ ಕ್ಲೋಸ್ ಟು ಎನ್ ಆರ್ ಎಮ್. ಸೊ ಎನ್ಕ್ಕಾದ್ರೂ ಎಮ್ ಎಮ್ಕ್ಕಾದ್ರೂ ಈಕ್ವಲ್ ಮಾಡ್ಕೋಬೇಕು. ನೆಕ್ಸ್ಟ್ ಏನಾಯ್ತು ನಮಗೆ, ಎರಡು ಈಕ್ವಲ್ ಮಾಡ್ಕೊಬೇಕು. ಏನಾಯ್ತು ನಮಗೇನಿತ್ತು, ಸೊ ಇಂಟ್ರಿಗಲಿ ಶೇಮ್ ಇತ್ತು, ನಾವು ಮಲ್ಟಿಪ್ಲಿಕೇಷನ್ ಎಮ್ಕೋತೇವೆ, ಇಂಟ್ರಿಗೇಷನ್ಸ್ ಫ್ಯಾಕ್ಟರ್. ಓಕೆ, ಸೊ ಅವಾಗ ಏನು ಮಾಡ್ಕೋ ಸ್ಟೂಡೆಂಟ್ಸ್, ಇಂಟ್ರಿಗೇಷನ್ಸ್ ಫ್ಯಾಕ್ಟರ್ ಮಾಡ್ಕೋತೇವೆ. ಓಕೆ, ಕ್ಲೋಸ್ ಬಂದು ಏನಂತು, ಸೊ ಇಂಟ್ರಿಗೇಷನ್ ಫ್ಯಾಕ್ಟರ್ ಈ ಇಂಟ್ರಿಗೇಷನ್ಸ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಎನ್ ತೊಗೊಬೇಕು ಏನು ತೊಗೋತೇವೆ, ಎನ್ ಬತ್ತಂದರೆ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ತೊಗೋತೇವೆ. ಓಕೆ, ನಾವು ಕ್ಲೋಸರ್ ಬತ್ತಂದು, ಓಕೆ, ಸೊ ಕ್ಲೋಸರ್ ಬತ್ತ ಇನ್ನೊಂದೈತೆ, ಸಾರಿ, ಸೊ ಕ್ಲೋಸರ್ ಬತ್ತಂದರೆ ಒನ್ ಬೈ ಎನ್ ಇಂಟು ಸೊ ಡೋ ಎಮ್ ಬೈ ಸೊ ಡೋ ವೈ ಮೈನಸ್ ಎಮ್ ಬೈ ಡೋ ಎನ್ ಸೊ ಡೋ ಎನ್ ಬೈ ಸೊ ಡೋ ಎಕ್ಸ್ ಈಕ್ವಲ್ ಟು ನಮ್ಗೆ ಆರ್ ಅಥವಾ ಸೊ ಒನ್ ಬೈ ಎಮ್ ಈಕ್ವಲ್ ಟು ಸೊ ಡೋ ಎಮ್ ಬೈ ಸೊ ಡೋ ವೈ ಮೈನಸ್ ಡೋ ಎನ್ ಬೈ ಸೊ ಡೋ ಎಕ್ಸ್ ಏನ್ರಿ ಈಸ್ ಫಂಕ್ಷನ್ಸ್ ಆಫ್ ಎಕ್ಸ್. ಓಕೆ, ಈಸ್ ಫಂಕ್ಷನ್ಸ್ ಆಫ್ ವೈ. ಇವು ಎರಡ್ರದ ಒಂದು ತೊಗೊಂಡು ಅಂದರೆ ದಿಸ್ ಈಕ್ ಸ್ಟೆಪ್ ನಾವು ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ ಈಕ್ವಲ್ ಟು ಜೀರೋ ಸ್ಟೆಪ್ ಒನ್, ಸ್ಟೆಪ್ ಟು, ಸ್ಟೆಪ್ ತ್ರೀ, ಸ್ಟೆಪ್ ಫೋರ್, ಸ್ಟೆಪ್ ಯಾವುದಾಗ ಸ್ಟೆಪ್ ನಂಬರ್ ಏನು ಮಾಡ್ಕೊ, ಸ್ಟೆಪ್ ನಂಬರ್ ಫೋರ್ ಏನು ಮಾಡ್ಕೊ, ಫೈವ್ ಏನು ಮಾಡ್ಕೊ ಸ್ಟೂಡೆಂಟ್ಸ್,
ಇಂಟಿಗ್ರೇಷನ್ ಫ್ಯಾಕ್ಟರ್ ಈಕ್ವಲ್ ಟು ಇಂಟಿಗ್ರೇಷನ್ಸ್ ಆಫ್ ಇ ಪವರ್ ಎಫ್ ಆಫ್ ಎಕ್ಸ್ ಇಂಟು ಸೊ ಡಿ ಎಕ್ಸ್. ನಮಗೇನು ಎಫ್ ಆಫ್ ಎಕ್ಸ್ ಬಂದಿರ್ತದೆ ಮಲ್ಟಿಪ್ಲಿಕೇಷನ್, ಅವಾಗ ಏನು ಮಾಡ್ಕೋ ಸ್ಟೆಪ್ ನಂಬರ್ ಸಿಕ್ಸ್ ಏನು ಮಾಡ್ಕೋಬೇಕಂದ್ರೆ ಅದು ಏನು ಮಾಡಿದೆ ಮಲ್ಟಿಪ್ಲಿಕೇಷನ್ ಮಾಡ್ಕೋಬೇಕು, ಮಲ್ಟಿಪ್ಲೈಯಿಂಗ್ ಮಲ್ಟಿಪ್ಲೈಯಿಂಗ್ ಸೊ ಏನೈತಿ, ಸೊ ಮಲ್ಟಿಪ್ಲೈಯಿಂಗ್ ಇಕ್ವೇಷನ್ ನಂಬರ್ ಒನ್ ಇನ್ ಇಂಟಿಗ್ರೇಷನ್ ಫ್ಯಾಕ್ಟರ್. ಸೊ ಇಂಟಿಗ್ರೇಷನ್ ಫ್ಯಾಕ್ಟರ್ ಏನು ಮಾಡ್ತದೆ ಇಕ್ವೇಷನ್ ಒನ್ಗೆ ಮಲ್ಟಿಪ್ಲಿಕೇಷನ್ ಮಾಡ್ಕೋ, ಅವಾಗ ಏನಾಗ್ತದೆ ಸ್ಟೆಪ್ ನಂಬರ್ ಸೇಮ್ ಏನಾಗ್ತದೆ ಇನ್ ದ ಫಾರ್ಮ್ ಆಫ್ ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವಾ ಈಕ್ವಲ್ ಟು ಜೀರೋ. ಅವಾಗ ಏನಾಗ್ತದೆ ನಮ್ಗೆ ನೆಕ್ಸ್ಟ್ ಮಸ್ಟ್ ಇನ್ ದ ಫಸ್ಟ್ ಇಸ್ ವರ್ಕಿಂಗ್ ಲೇಸ್ ಸ್ಟೆಪ್ ನಂಬರ್ 18 ಐತಿ. ಸೊ ಡೋ ಎಮ್ ಬೈ ಸೊ ಡೋ ವಾ ಈಕ್ವಲ್ ಟು ಡೋ ಎನ್ ಬೈ ಸೊ ಡೋ ಎಕ್ಸ್. ಅವಾಗ ಏನಂತ ಈಕ್ವಲ್ ಆದವು, ಈಕ್ವಲ್ ಐತೆ ಅಂದ್ರೆ ಅವಾಗೇನಂತ ಇಂಟಿಗ್ರೇಷನ್ ಫ್ಯಾಕ್ಟರ್ಸ್ ಆಫ್ ಸ್ಟೆಪ್ ನಂಬರ್ 9 ಏನೈತಿ, ಇಂಟಿಗ್ರೇಷನ್ ಫ್ಯಾಕ್ಟರ್ಸ್ ವಾಯ್ ವಾಯ್ ಕಾನ್ಸ್ಟೆಂಟ್ ಎಮ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಏನೈತಿ ಎನ್ ಈಸ್ ನಾಟ್ ಕಂಟೈನಿಂಗ್ ಎನ್ ಈಸ್ ನಾಟ್ ಕಂಟೈನಿಂಗ್ ಐತಿ ಎಕ್ಸ್ ಓಕೆ ಇಂಟು ಡಿ ವಾಯ್ ಈಕ್ವಲ್ ಟು ಜೀರೋ. ಅವಾಗೇನು ದಿಸ್ ಇಸ್ ಏನು ರಿಕ್ವೈರ್ಡ್ ಸೊಲ್ಯೂಷನ್ ಆಫ್ ವಿಚ್ ಈಸ್ ರಿಕ್ವೈರ್ಡ್ ಸೊಲ್ಯೂಷನ್ ಆಫ್ ಪಾರ್ಷಿಯಲ್ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್. ಇದು ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ನಮ್ಗೇನು ಬರುತ್ತೆ ಆಲ್ರೆಡಿ ನಾಟ್ ಈಕ್ವಲ್ ಟು ಹಾಗಾದ್ರೆ ಯಾವ ತೊಗೋಬೇಕು ಇದು ತರಬೇಕು ಇದಾಗ ನೆಕ್ಸ್ಟ್ ಇದು ತೊಗೋಬೇಕಾ ಇದು ತೊಗೋಬೇಕು ನೆಕ್ಸ್ಟ್ ಇಂಟರ್ವಲ್ ಫ್ಯಾಕ್ಟರ್ ಇಂಟರ್ವಲ್ ಫ್ಯಾಕ್ಟರ್ ತುಂಬಿಕೊಳ್ಳು ಫಸ್ಟ್ ಇಕ್ವೇಷನ್ ನಂಬರ್ ಒಂದಕ್ಕೆ ಮಲ್ಟಿಪ್ಲೈ ಮಾಡ್ಕೊಂಡು ಇಂಟರ್ ಒಂದಕ್ಕೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಂತ ಎಮ್ ಡಿ ಪ್ಲಸ್ ಎನ್ ಡಿ ಒಂದು ಫಾರ್ಮ್ ಆಗುತ್ತೆ. ಅವಾಗ ಏನು ಮತ್ತೆ ಎಕ್ಸಾಕ್ಟ್ ಅಂತ ಚೆಕ್ ಮಾಡ್ಕೋಬೇಕು, ಮತ್ತೆ ಎಕ್ಸಾಕ್ಟ್ ಚೆಕ್ ಮಾಡ್ಕೊಬೇಕಂತ ಈಕ್ವಲ್ ಐತೆ ಅಂದ್ರೆ ಅವಾಗಿಂದ ದಿಸ್ ಪ್ಲಾನ್ ಅಂದರೆ ಏನು ಮಾಡ್ಕೋಬೇಕಂದ್ರೆ ಈ ಸ್ಟ್ಯಾಂಡರ್ಡ್ ಫಾರ್ಮ್ದು ಹಾಕೋಬೇಕು. ಓಕೆ ಸೊ ಈ ಥರ ವರ್ಕಿಂಗ್ ರೂಲ್ ಐತೆ ನೀವು ಬಿಡಿಸ್ಕೋಬೋದು. ಯಾಕಂದ್ರೆ ಈ ವರ್ಕಿಂಗ್ ರೂಲ್ದಾಗ ವರ್ಕಿಂಗ್ ರೂಲ್ ಗೊತ್ತೈತಂದ್ರೆ ನಿಮ್ಗೆ ಆಟೋಮೆಟಿಕಾಗಿ ಎಲ್ಲ ನೀವು ಫಸ್ಟ್ ಚಾಪ್ಟರ್ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಸ್ಕೋತಿರುತ್ತೆ, 100% ಶೂರ್ ಇರುತ್ತೆ ವರ್ಕಿಂಗ್ ರೂಲ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 4 marks ಕಟ್ಟಿಟ್ಟುಬೋದು. ಈ ಥರ ವರ್ಕಿಂಗ್ ರೂಲ್ ಹಾಕಿಬಿಟ್ಟೆ ಅಂದರೆ ನಿಮ್ಗೆ ಗ್ಯಾರಂಟಿ 2 marks ಕೊಟ್ಟೆ ಕೊಡ್ತಾನೆ. ಓಕೆ ಸ್ಟೂಡೆಂಟ್ಸ್ ಸೊ ನೋಡ್ಕೋರಿ. ಓಕೆ ಸೊ ರಬ್ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್ ಸೊ ಏನೈತೆ ಸ್ಟೂಡೆಂಟ್ಸ್ ಸೊ ಏನೈತೆ ನೋಡ್ಕೊರಿ ಇಲ್ಲಿ ಟೈಪ್ ಒನ್ ಅಂದ್ರೆ ಆಗತ್ತೆ. ಸೊ ಡೋ ಎಮ್ ಬೈ ಸೊ ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಸೊ ಡೋ ಎಕ್ಸ್. ಸೊ ಡೋ ಎಮ್ ಬೈ ಡೋ ವೈ ಅಂದರೆ 2y ಐತೆ, ಅಗೇನ್ ವಾಯ್. ಸೊ ಯಾವ ಕ್ಲೋಸ್ ಐತೆ, ವಿಚ್ ಈಸ್ ಕ್ಲೋಸ್ ವಿಚ್ ಈಸ್ ಕ್ಲೋಸ್ ಟು ಎನ್. ಓಕೆ ಸೊ ಎನ್ ಯಾಕೆ ತೊಂದರೆ ಅಲ್ಲಿ ವಾಯ್ ಅದ ಹಾಗಾದ್ರೆ ಇಲ್ಲಿ ಏನೈತಿ. ಸೊ ನಮ್ಗೆ ಏನು ಇಲ್ಲಿ ವಾಯ್ ಅದ ಹಾಗಾದ್ರೆ ಇಲ್ಲಿ ವಾಯ್ ಐತೆ, ಇಲ್ಲಿ ಏನು ಎಕ್ಸ್ ಅದ ದ ರೀಸನು. ನಮ್ಗೆ ಯಾಕೆ ವಾಯ್ ಅಂತ ನಿಯರ್ ತೊಗೋತೀವಿ ಅಂದ್ರೆ ನಮ್ಗೆ ಇಂಟಿಗ್ರೇಷನ್ ಮಾಡ್ಕೋಬೇಕು ಅಂದ್ರೆ ಸೊ ಇಂಟಿಗ್ರೇಷನ್ ಮಾಡೋಕೆ ನಮ್ಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದಕ್ಕೆ ನಮ್ಮ ಕ್ಲೋಸ್ ಟು ಎನ್ ಹಾಗಾದ್ರೆ ಕ್ಲೋಸ್ ಟು ಎನ್ ಅಂದಾಕ್ರಿ ಮತ್ತು ಫಾರ್ಮ್ ಇಡ್ದ. ಸೊ 1/n ವರ್ಕಿಂಗ್ ರೂಲ್ ಅಷ್ಟೇ ಇತ್ತು ನಾನು ಹೇಳಿ ವರ್ಕಿಂಗ್ ರೂಲ್ ಅಷ್ಟು ಹೇಳ್ಬೇಕು 1/n ಇಂಟಿಗ್ರೇಷನ್ ಆಸ್ ಬ್ರಕೆಟ್ ಡೋ ಎಮ್ ಬೈ ಸೊ ಡೋ ವೈ ಮೈನಸ್ ಡೋ ಎನ್ ಬೈ ಸೊ ಡೋ ಎಕ್ಸ್ ಈಕ್ವಲ್ ಟು ಏನೈತಿ ಸೊ 0. ಓಕೆ ಸ್ಟೂಡೆಂಟ್ಸ್ ಈಕ್ವಲ್ ಟು 0. ಸೊ ಅವಾಗ ಏನು ಮಾಡ್ಕೋತೀರಿ ನೆಕ್ಸ್ಟ್. ಸೊ ಅಥವಾ ಏನು ಡೈರೆಕ್ಟ್ ಬರ್ಕೊಂಬಿಡ್ತೀವಿ 0 ಬರ್ಕಿರ್ತದೆ. ಸೊ ಇಲ್ಲೇ ಬರ್ಕೊಂಬಿಡ್ತ 1/n ಅಂದರೆ 1/n ಅಂದರೆ ಏನಿದೆ ಸ್ಟೂಡೆಂಟ್ಸ್ ಎನ್ ಅಂದರೆ ಸೊ ಕರೆಕ್ಟ್ ನೋಡ್ಕೋರಿ. ಸೊ ಎಕ್ಸ್ ಇಂಟು ಎಕ್ಸ್ ಇಂಟು ವಾಯ್. ಓಕೆ ಎನ್ ಅಂದರೆ ಏನಿತ್ತು ಆಲ್ರೆಡಿ ಎಕ್ಸ್ ಇಂಟು ವಾಯ್ ಬರ್ಕೊಂಡು ಎಕ್ಸ್ ಇಂಟು ವಾಯ್ ಬ್ರಕೆಟ್. ಸೊ ಡೋ ಎಮ್ ಬೈ ಡೋ ಎಮ್ ಬೈ ಡೋ ವೈ ಅಂದರೆ ಏನೈತೆ ನಮ್ಗೆ 2y. ಸೊ 2y ಬರ್ಕೊಂಡು ಸ್ಟೂಡೆಂಟ್ಸ್. ಸೊ ಡೋ ಎನ್ ಬೈ ಡೋ ಎನ್ ಬೈ ಡೋ ಎಕ್ಸ್ ಅಂದರೆ ಏನಿತ್ತು ಡೋ ಎನ್ ಬೈ ಡೋ ಎಕ್ಸ್ ಅಂದರೆ ವಾಯ್ ಐತಿ. ಸೊ ವಾಯ್ ಬರ್ಕೊಂಡ ಸ್ಟೂಡೆಂಟ್ಸ್. ಓಕೆ ಸೊ ನಾನು ಬರ್ಕೊಂಡ. ಸೊ ಏನಿತ್ತು ನಮ್ಗೆ ಬರ್ಕೊಂತ. ಸೊ ನೆಕ್ಸ್ಟ್ ಏನು ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡ್ಕೋರಿ. ಸೊ ನೆಕ್ಸ್ಟ್ ಡೋ ಎಮ್ ಬೈ ಸೊ ಡೋ ವಾಯ್ ಸ್ಟೂಡೆಂಟ್ಸ್. ಸೊ ಏನು ಮಾಡ್ಕೋತೀವಿ ಅಂದ್ರೆ ಸ್ಟೂಡೆಂಟ್ಸ್ ಇಲ್ಲಿ ನೋಡ್ಕೋರಿ. ಸೊ ಇಲ್ಲಿ ಕಾಮನ್ ಏನು ತೊಗೋತೀವಿ. ಸೊ 1/ ಸೊ 2 ಕಾಮನ್ ತು ವಾಯ್ ಕಾಂಪೌಂಡ್ ತೊಗೊಂಬಳಕ. ಸೊ ಇಲ್ಲಿ ಬರ್ಕೊಂಡು ಸ್ಟೂಡೆಂಟ್ಸ್ ಇಲ್ಲಿ 1 second ಸಣ್ಣ ಬರ್ಕೊಂಡು ಅಲ್ಲೇ ಸಾಲ್ವ್ ಮಾಡ್ಬಿಡುತ್ತೆ. 2y ಮೈನಸ್ ವಾಯ್ ಬರ್ಕೊಂಬಳಕೆ ಏನಾಯ್ತು ನಮಗೆ. ಸೊ ವಾಯ್ ಕಾನ್ಸ್ಟೆಂಟ್ ತೊಗೊಳ್ಬೇಕಾ 2 - 1. ಓಕೆ ಸೊ 2 - 1 ಡಿವೈಡ್ ಬೈ ಎಕ್ಸ್ ಡಿವೈಡ್ ಬೈ ವಾಯ್. ಓಕೆ ಸ್ಟೂಡೆಂಟ್ಸ್ ಎಕ್ಸ್ ಡಿವೈಡ್ ಬೈ ವಾಯ್ ಹಾಗಾದ್ರೆ ನಮಗೇನು ಸ್ಟೂಡೆಂಟ್ಸ್ ಇಲ್ಲಿ ಹಾಗಾದ್ರೆ ವಾಯ್ ವಾಯ್ ಕ್ಯಾನ್ಸಲ್ ಆಗ್ತೀವಿ. ಸೊ 2 - 1 ಕಳೆದ್ರೆ ಏನು ಬತ್ತು ನಮ್ಮ ಸ್ಟೂಡೆಂಟ್ಸ್ 2 - 1 ಕಳೆದ್ರೆ. ಸೊ ನಮಗೇನು ಬತ್ತು 1/x ಎಲ್ಲಿ ಬರಲಿ ದಿಸ್ ಈಸ್ ನಮಗೇನು ಬಸ್ ಸ್ಟೂಡೆಂಟ್ಸ್ ಇಲ್ಲಿ ಡೈರೆಕ್ಟ್ ಬರಬಿಡ್ತೀನಿ ಇಲ್ಲೇ ಬರೆದ್ಬಿಡ್ಲ ಬ್ಯಾಬಿಡ ಸಾರಿ ಸ್ಟೂಡೆಂಟ್ಸ್ ಇಲ್ಲಿ ಬರಬಾರ್ದು. ಸೊ 1/
ಎಕ್ಸ್ ಬರ್ತದೆ ನಮಗೆ ಅಂತೂ 1/x. ಸೊ ಅವಾಗ ಏನು ಮಾಡ್ಕೋಬೇಕು, ಇದು 1/x ಬಂದು ಏನು ಮಾಡ್ಕೋಬೇಕು, ಇಂಟಿಗ್ರೇಷನ್ ಫ್ಯಾಕ್ಟರ್ಸ್ ಹಾಕೋಬೇಕು, ಇಂಟಿಗ್ರೇಷನ್ಸ್ ಫ್ಯಾಕ್ಟರ್ಸ್. ಓಕೆ, ಇಲ್ಲಿ ಬರುತ್ತೆ ಸ್ಟೂಡೆಂಟ್ಸ್, ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದು ಸಲ ಬರೀತ ನಿಮಗೆ. ಓಕೆ, 1/n ಈಕ್ವಲ್ ಟು ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಈಕ್ವಲ್ ಟು ಏನೈತೆ ನಮಗೆ, 1 ಅಂತ ಬತ್ತು. ಓಕೆ, ಸೊ 1/x ಅದು ಬತ್ತು. ಓಕೆ, ಸಾರಿ 1/x, ಇಲ್ಲಿ ವೈ ವೈ ಕ್ಯಾನ್ಸಲ್, 2 - 1 ಈಕ್ವಲ್ ಟು 1/x ಬತ್ತು. ಹಾಗಾದ್ರೆ ನಮಗೆ ಇಂಟಿಗ್ರೇಷನ್ಸ್ ಫ್ಯಾಕ್ಟರ್ ಈಕ್ವಲ್ ಟು ಇಂಟಿಗ್ರೇಷನ್ಸ್ ಆಫ್, ಓಕೆ, ಸೊ ಈ ಇಂಟಿಗ್ರೇಷನ್ಸ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಫಾರ್ಮುಲಾ ಐತೆ. ಓಕೆ ಸ್ಟೂಡೆಂಟ್ಸ್, ಸೊ ಈ ಇಂಟಿಗ್ರೇಷನ್ಸ್ ಎಫ್ ಆಫ್ ಎಕ್ಸ್ ಅಂದರೆ 1/x ಇಂಟು ಡಿ ಎಕ್ಸ್. ಹಾಗಾದ್ರೆ ಸೊ ಇಂಟಿಗ್ರೇಷನ್ಸ್ ಆಫ್ 1/x ಈಕ್ವಲ್ ಟು ಲಾಗ್ ಎಕ್ಸ್. ಓಕೆ ಸ್ಟೂಡೆಂಟ್ಸ್, 1/x ಈಕ್ವಲ್ ಟು ಲಾಗ್ ಎಕ್ಸ್. ಹಾಗಾದ್ರೆ ಇಂಟಿಗ್ರೇಷನ್ ಫ್ಯಾಕ್ಟರ್ ಎಂಬ ಸ್ಟೂಡೆಂಟ್ಸ್, ಸೊ ಇಂಟಿಗ್ರೇಷನ್ ಎಕ್ಸ್ಪೋನೆನ್ಷಿಯಲ್ ಮತ್ತು ಲಾಗರಿದಮ್ ಕ್ಯಾನ್ಸಲ್ ಆಯಿತು, ಓನ್ಲಿ ಎಕ್ಸ್. ಓಕೆ, ನಮ್ಗೆ ಇಂಟಿಗ್ರೇಷನ್ ಫ್ಯಾಕ್ಟರ್ ಮತ್ತು ಎಕ್ಸ್ ಬತ್ತು. ಓಕೆ, ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಟಿಗ್ರೇಷನ್ ಫ್ಯಾಕ್ಟರ್ ಬಂದು ಏನು ಮಾಡ್ಕೋಬೇಕು ಸ್ಟೂಡೆಂಟ್ಸ್, ಇಕ್ವೇಷನ್ ಒಂದಕ್ಕೆ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡ್ಕೊಬೇಕು ಅಂದ್ರೆ ಹಾಗಾದ್ರೆ, ಸೊ ಮಲ್ಟಿಪ್ಲೈಯಿಂಗ್, ಸೊ ಮಲ್ ಸೊ ಏನಂತಿ ಮಲ್ಟಿಪ್ಲೈಯಿಂಗ್, ಸೊ ಏನಂತಿ ಮಲ್ಟಿಪ್ಲೈಯಿಂಗ್ ಇಕ್ವೇಷನ್ ನಂಬರ್ 1 ಇಂಟಿಗ್ರೇಷನ್ ಫ್ಯಾಕ್ಟರ್ ಏನಂತಿ, ಇಂಟಿಗ್ರೇಷನ್ ಫ್ಯಾಕ್ಟರ್ ಎಕ್ಸ್ ಏನಿತಿ ಮಲ್ಟಿಪ್ಲೈಯಿಂಗ್ ಇಕ್ವೇಷನ್ ನಂಬರ್ 1 ಎಕ್ಸ್. ಸೊ ಎಕ್ಸ್ ಯಾಕೆ ಮಾಡ್ಕೊಂಡು ಇಂಟಿಗ್ರೇಷನ್ ಫ್ಯಾಕ್ಟರ್, ಅವಾಗ ಏನು ಮಾಡ್ಕೊ ಎಕ್ಸ್ ಮಾಡ್ಕೊಬೇಕು ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ವೈ ಇಂಟು ಎಕ್ಸ್ ಇಂಟು ಡಿ ವೈ ಈಕ್ವಲ್ ಟು 0 ಬಸ್ ಸ್ಟೂಡೆಂಟ್ಸ್. ಓಕೆ, ಸೊ ಮಲ್ಟಿಪ್ಲೈ ಮಾಡ್ಕೊಂಡು ಇಕ್ವೇಷನ್ ಮಲ್ಟಿಪ್ಲೈ ಇಕ್ವೇಷನ್ 1 ಏನು ಎಕ್ಸ್ ಹಾಕೋ ಓಕೆ, ನಮಗೇನೈತಿ ಎಕ್ಸ್ ಕ್ಯೂಬ್. ಸೊ ಇದೇನೈತಿ ಎಕ್ಸ್ ಎಕ್ಸ್ ಇದು ಎಕ್ಸ್ ಎಂಬುದೇನು ಹೋಲ್ಡ್ ಈ ಟರ್ಮಿ ಅಂತ ಅಪ್ಲೈ ಆಯಿತು. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ದಿಸ್ ಈಸ್ ಡಿ ಎಕ್ಸ್ ಹೋಲ್ ಟರ್ಮ್. ಓಕೆ ಸಾರಿ, ಇಲ್ಲಿ ಹೋಲ್ ಟರ್ಮ್ ಇಂಟು ಏನಿತ್ತು ಡಿ ಎಕ್ಸ್ ಪ್ಲಸ್ ಇಲ್ಲಿ ಏನಿದೆ ಎಕ್ಸ್ ಸ್ಕ್ವೇರ್ ಇಂಟು ಡಿ ವೈ ಈಕ್ವಲ್ ಟು 0. ಯಾವ ಫಾರ್ಮ್ ಬಂದು ಸ್ಟೂಡೆಂಟ್ಸ್ ನಮಗೆ, ಇನ್ ದ ಫಾರ್ಮ್ ಆಫ್ ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ ಈಕ್ವಲ್ ಟು 0. ಇದೇನು ಕನ್ಸಿಡರ್ ಎಮ್ ದಿಸ್ ಕನ್ಸಿಡರ್ ಎನ್ ಬತ್ತು ಸ್ಟೂಡೆಂಟ್ಸ್. ಅವಾಗ ಏನು ಮಾಡ್ಕೋಬೇಕಂದ್ರೆ ನಿಮ್ಗೆ ಇಂಥ ಫಾರ್ಮ್ ಬತ್ತಂದರೆ, ಸೊ ಏನು ಮಾಡ್ಕೋಬೇಕಂದ್ರೆ ಸೊ ಕನ್ಸಿಡರ್ ಯಾವ ರಿಟರ್ನ್ ದಿಸ್ ಎಮ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ನೆಕ್ಸ್ಟ್ ಎನ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಓಕೆ, ಸೊ ಎಮ್ ಎನ್ ನೆಕ್ಸ್ಟ್ ಏನು ಮಾಡ್ಕೋಬೇಕು, ಸೊ ಡೋ ಎಮ್ ಬೈ ಡೋ ವೈ ಅಂದರೆ ಪಾರ್ಸಲಿ ಡಿಫ್ರೆನ್ಷಿಯಲ್ ಇಕ್ವೇಷನ್ ವಿತ್ ರೆಸ್ಪೆಕ್ಟ್ ಟು ವೈ. ನೆಕ್ಸ್ಟ್ ಪಾರ್ಸಲಿ ಡಿಫ್ರೆನ್ಷಿಯಬಲ್ ಇಕ್ವೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಸೊ ಏನಾದ್ರೆ ನಮಗೆ ವಾಯ್ ಇದು ಇಷ್ಟು ಟರ್ಮ್, ಇಲ್ಲಿ ವಾಯ್ ಅದ. ಓಕೆ, ವಾಯ್ ಇಲ್ಲ, ದೇರ್ ಈಸ್ ನೋ ವಾಯ್. ಓಕೆ, ಬಿಕಮ್ ಸರಿ, ಇಲ್ಲಿ ಏನು ಎಕ್ಸ್ ಇಂಟು ವಾಯ್ ಸ್ಕ್ವೇರ್ ಅದು. ಹಾಗಾದರೆ ಏನಿತ್ತು 2xy. ನಮ್ಗೆ ಓನ್ಲಿ ನಮ್ಗೆ ಪಾರ್ಸಲಿ ಮಾಡ್ಕೋಬೇಕೇನೈತೆ ನಮಗೆ ವಾಯ್ ಇಷ್ಟೇ ನೋಡ್ಕೋಬೇಕು ಇಲ್ಲಿ. ಓಕೆ, ಸೊ ವಾಯ್ ಮಾಡ್ಕೊಬೇಕು ಏನಂತ ವಾಯ್ ಸ್ಕ್ವೇರ್ ಅಂದರೆ 2y ಆಯಿತು. ಓಕೆ, ಬಿಕಮ್ಸ್ 0, ಇಲ್ಲಿ ಬಿಕಮ್ 0. ನೆಕ್ಸ್ಟ್ ಇಲ್ಲಿ ಡೋ ಎನ್ ಬೈ ಡೋ ಎಕ್ಸ್. ಹಾಗಾದರೆ ಇಲ್ಲಿ ಮಾಡ್ಕೋತೀರಿ ಎಕ್ಸ್ ಸ್ಕ್ವೇರ್ ಇಂಟು ಸಾರಿ ಸ್ಟೂಡೆಂಟ್ ಎಕ್ಸ್ ಸ್ಕ್ವೇರ್ ಇಂಟು ವಾಯ್ ಇದ್ರೆ. ಓಕೆ ನೋಡಿ, ಎಕ್ಸ್ ಸ್ಕ್ವೇರ್ ಇಂಟು ವಾಯ್ ಇಂಟು ಡಿ ವೈ ಇನ್ ದ ಫಾರ್ಮ್ ಆಫ್. ಓಕೆ, ಎಕ್ಸ್ ಸ್ಕ್ವೇರ್ ಇಂಟು ಹಾಗಾದರೆ ಏನು 2xy. ಹಾಗಾದರೆ ನಮಗೆ ಏನು 2 ಈಕ್ವಲ್ ಆದ ಸ್ಟೂಡೆಂಟ್ಸ್, ಹಾಗಾದರೆ ನಮಗೇನು ಡೋ ಎಮ್ ಬೈ ಡೋ ವೈ ಈಕ್ವಲ್ ಟು ಡೋ ಎನ್ ಬೈ ಡೋ ಎಕ್ಸ್. ಓಕೆ, ಇನ್ ದ ಫಾರ್ಮ್ ನೆಕ್ಸ್ಟ್ ಮೂವ್ ಮಾಡ್ಕೋಬೇಕು. ಒನ್ ಸೆಕೆಂಡ್ ರಿಪೀಟ್ ಮಾಡ್ತೀವಿ ಸ್ಟೂಡೆಂಟ್ಸ್, ಏನಿಲ್ಲ. ಫಸ್ಟ್ ಏನು ಮಾಡ್ಕೊ, ಇನ್ ದ ಫಾರ್ಮ್ ಆಫ್ ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ ಈಕ್ವಲ್ ಟು 0 ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೋಬೇಕು, ಯು ಹ್ಯಾವ್ ಕನ್ಸಿಡರ್ ಎಮ್ ತೊಗೋಬೇಕು, ಕನ್ಸಿಡರ್ ಎನ್ ತೊಗೋಬೇಕು. ಓಕೆ, ಎಮ್ ತೊಗೊಂಡ್ರೆ ಪಾರ್ಸಲ್ ಡಿಫ್ರೆನ್ಸ್ ಪಾರ್ಸಲ್ ಡಿಫ್ರೆನ್ಸ್ ಇಕ್ವೇಷನ್ ಮಾಡ್ಕೊ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ಕೊ, ವಿತ್ ಪಾರ್ಸಲ್ ಡಿಫ್ರೆನ್ಸ್ ಇಕ್ವೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೋಬೇಕು. ಪಾರ್ಸಲ್ ವಿತ್ ರೆಸ್ಪೆಕ್ಟ್ ಅಂದರೆ ಓನ್ಲಿ ನಮಗೆ ಡಿಪೆಂಡೆಂಟ್ ವೇರಿಯಬಲ್ ಇಂಡಿಪೆಂಡೆಂಟ್ ವೇರಿಯಬಲ್ ಇಷ್ಟು ನೋಡ್ಕೋಬೇಕು. ತಲಗಡೆ ಇದು ವಾಯ್ದ ಏನು ವಾಯ್ದ ಅಲ್ಲಿ. ಓಕೆ, ಇಕ್ವೇಷನ್ ವಾಯ್ದ ವಾಯ್ ಇಷ್ಟೇ ಮಾಡ್ಕೊ ಡಿಫ್ರೆನ್ ಎಂಬೇಕು, ಆ ಡಿಫ್ರೆನ್ಸ್ ಇಷ್ಟೇ ಮಾಡ್ಕೊ ಪಾರ್ಸಲ್ ಡಿಫ್ರೆನ್ಸ್ ಮಾಡ್ಕೋಬೇಕು. ಹಾಗಾದ್ರೆ 2y. ನೆಕ್ಸ್ಟ್ ಏನೈತಿ ಡೋ ಎನ್ ಬೈ ಡೋ ಎಕ್ಸ್. ಹಾಗಾದ್ರೆ ಪಾರ್ಸಲ್ ಡಿಫ್ರೆನ್ಸ್ ಏನು ಮಾಡ್ಕೊಂಡು ಇಲ್ಲಿ ಎಕ್ಸ್ ಆ್ಯಂಡ್ ವೈ ಅದ ಪ್ರಾಡಕ್ಟ್. ಇಲ್ಲಿ ಏನು ಈ ಸ್ಟೈಲ್ ಸಪ್ರೇಟ್ ಸಪ್ರೇಟ್ ಅದ, ಇಲ್ಲಿ ಪ್ರಾಡಕ್ಟ್ ಅದ. ಓಕೆ, ಗುಣಾಕಾರ. ಹಾಗಾದ್ರೆ ಎಕ್ಸ್ ಡಿಫ್ರೆನ್ಸ್ ಮಾಡ್ಕೊಂಡ್ರೆ 1 ಇತ್ತು, ಹಾಗಾದ್ರೆ ವೈ ರಿಮೈನ್ ಟೈಮ್. ಯಾಕಂದ್ರೆ ಡೋ ಎಮ್ ಬೈ ಡೋ ವೈ ಇಸ್ ನಾಟ್ ಈಕ್ವಲ್ ಡೋ ಎನ್ ಬೈ ಡೋ, ಅಂದರೆ ಎರಡು ಈಕ್ವಲ್ ಇಲ್ಲ. ಹಾಗಾದ್ರೆ 2y ಅದ, ಇಲ್ಲಿ ವೈ ಅದ. ಸೊ ಹಾಗಾದ್ರೆ ಎರಡು ಈಕ್ವಲ್. ಹಾಗಾದ್ರೆ ನಮ್ಗೆ ಈಕ್ವಲ್ ಮಾಡ್ಕೊ ಯಾವುದು ಈಕ್ವೇಷನ್
ಟೈಪ್ ಒನ್ನು, ಟೈಪ್ ಟು, ಟೈಪ್ ತ್ರೀ ಅಂತ ಫೈಂಡ್ ಮಾಡೋ. ಹಾಗಾದ್ರೆ ಟೈಪ್ ಒಂದು ಏನು ಸಪ್ರೇಟ್ ಸಪ್ರೇಟ್ ಏನಂತ ಎಕ್ಸ್ ಬೇರೆ ಇರೋದು, ವೈರ್ ಬೇರೆ ಇರೋದು ತಗೋತದ. ಡೈರೆಕ್ಟ್ನ ಐಡೆಂಟಿಫಿಕೇಶನ್ ಮಾಡ್ಕೋಬೋದು ಇರುವಾಗ ಟೈಪ್ ಒನ್ ಹಾಗೆ ಟೈಪ್ ಒನ್ ಮಾಡ್ಕೋಬೇಕಂದ್ರೆ ಏನು ಮಾಡ್ಕೋ ವರ್ಕಿಂಗ್ ರೂಲ್. ಸೊ ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಈಕ್ವಲ್ ಟು ಟು ವೈ ಮೈನಸ್ ವೈ. ಅಂದ್ರೆ ಡೋ ಎಮ್ ಬೈ ಡೋ ವೈ ಅಂದ್ರೆ ಏನಿತ್ತು ಟು ವೈ ಐತಿ. ಸೊ ಡೋ ಎನ್ ಬೈ ಡೋ ಎಕ್ಸ್ ಅಂದರೆ ವೈ ಐತೆ ಹಾಕಿಬೇಕು, ವಿಚ್ ಇಸ್ ಕ್ಲೋಸ್ ಟು ಏನದು ಯಾವುದು ಕ್ಲೋಸ್ ಅದು ನಮಗೆ ವೈ ಅದು ಹಾಗಾದ್ರೆ ಇಲ್ಲಿ ವೈ ಟರ್ಮ್ ಹಾಗಾದ್ರೆ ವೈ ಬೈ ಐತಿ. ಇಲ್ಲಿ ಎಕ್ಸ್ ಬಂತಂದ್ರೆ ಓನ್ಲಿ ಎಕ್ಸ್ ತೊಗೋತಿದ್ದು. ಓಕೆ ಸೊ ವೈ ಬಂದು ಹಾಗಾದ್ರೆ ನಿಯರ್ ಟು ವೈ ತೊಗೊಂತೀವಿ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಇನ್ ದ ಫಾರ್ಮ್ ಆಫ್ ಒನ್ ಬೈ ಎನ್ ಈಕ್ವಲ್ ಟು ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್. ಹಾಗಾದ್ರೆ ಇದು ಇದು ಒಂದು ಕ್ಲೋಸ್ ಟು ಅಂದರೆ ಇದು ಇದೇ ಫಾರ್ಮ್ ತೊಗೋಬೇಕು. ಓಕೆ ಸೊ ಎಮ್ ತೊಗೊಂಡ್ರೆ ಏನಂತ ಒನ್ ಬೈ ಎಮ್ ತೊಗೋತೀವಿ. ಓಕೆ ಎನ್ ಬಂದು ಸೊ ಒನ್ ಬೈ ಎನ್ ಈಕ್ವಲ್ ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್. ಸೊ ಎನ್ ಅಂದರೆ ಏನಿತ್ತು ಆಲ್ರೆಡಿ ಟರ್ನ್ ದಿಸ್. ಸೊ ಟು ಎಕ್ಸ್ ವೈ ಬರ್ಕೊಂಡು ಹಾಗಾದ್ರೆ ಡೋ ಎಮ್ ಬೈ ಡೋ ವೈ ಅಂದ್ರೆ ಕಂಡಿದ್ದ ನಾವು ಇಲ್ಲಿ. ಸೊ ಟು ವೈ ಕಂಡು ಟು ವೈ, ಸೊ ಡೋ ಎನ್ ಬೈ ಡೋ ಎಕ್ಸ್ ಅಂದ್ರೆ ಕಂಡು ವೈ ಕಂಡು ಎಸ್ ಇಟ್ ಈಸ್. ಸೊ ಏನು ತೊಗೊಂತೀವಿ ಟು ವೈ ಮೈನಸ್ ವೈ. ಹಾಗೆಲ್ಲ ನಮಗೆ ಎರಡು ಕಡೆ ಏನು ಟರ್ಮ್ ಇದೆ ಸ್ಟೂಡೆಂಟ್ಸ್, ವೈ ಕಾನ್ಸ್ಟೆಂಟ್ ತೊಗೊಂತೀವಿ, ವೈ ಕಾನ್ಸ್ಟೆಂಟ್ ಬರ್ಕೆ ಟು ಎನ್ ಮೈನಸ್ ಒನ್ ಡಿವೈಡ್ ಬೈ ಎಕ್ಸ್ ಕಮ ಎಕ್ಸ್ ಇಂಟು ವೈ. ಸೊ ವೈ ಬೈ ಕ್ಯಾನ್ಸಲ್ ಆಯಿತು, ಹಾಗೆ ಟು ಮೈನಸ್ ಒಂದು ಕಳೆದ್ರೆ ಸೊ ಒನ್ ಬತ್ತು ಎಕ್ಸ್ ಎಕ್ಸ್ ಇಟ್ ಈಸ್. ಓಕೆ ನೆಕ್ಸ್ಟ್ ಇಂಟ್ರಿಗಲ್ ಫ್ಯಾಕ್ಟರ್ಸ್. ಓಕೆ ಇಂಟ್ರಿಗಲ್ ಫ್ಯಾಕ್ಟರ್ಸ್ ಅಂದರೆ ಏನೈತೆ, ನಮಗೆ ಎಷ್ಟು ಇಂಟ್ರಿಗಲ್ ಫ್ಯಾಕ್ಟರ್ ಮಾಡ್ಬೇಕು. ಇಂಟ್ರಿಗಲ್ ಫ್ಯಾಕ್ಟರ್ ಅಂದರೆ ಏನೈತೆ, ಇಂಟ್ರಿಗೇಷನ್ ಇ ಪವರ್ ಇ ಇಂಟ್ರಿಗೇಷನ್ಸ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಅಂದರೆ ಏನು, ದಿಸ್ ಇಸ್ ಫಂಕ್ಷನ್ಸ್ ಎಫ್ ಆಫ್ ಎಕ್ಸ್. ಓಕೆ ಇದು ಫಂಕ್ಷನ್ಸ್ ಎಫ್ ಆಫ್ ಎಕ್ಸ್ ಇಂಟು ಏನು, ಇಂಟ್ರಿಗೇಷನ್ ಒನ್ ಬೈ ಎಕ್ಸ್ ಇಂಟು ಡಿ ಎಕ್ಸ್. ಇಂಟ್ರಿಗೇಷನ್ ಒನ್ ಬೈ ಎಕ್ಸ್ ಅಂದರೆ ಏನೈತಿ, ಸೊ ಇಂಟ್ರಿಗೇಷನ್ ಒನ್ ಬೈ ಎಕ್ಸ್ ಅಂದರೆ ಲಾಗ್ ಎಕ್ಸ್. ಓಕೆ ದೇರ್ ಫೋರ್ ಬರೀತೀವಿ ನೋಡಿ, ಇಂಟ್ರಿಗೇಷನ್ಸ್ ಆಫ್ ಒನ್ ಬೈ ಎಕ್ಸ್ ಈಕ್ವಲ್ ಟು ಏನಂತ ಲಾಗ್ ಎಕ್ಸ್. ಓಕೆ ಇಂಟ್ರಿಗೇಷನ್ ಒನ್ ಬೈ ಎಕ್ಸ್ ಅಂದರೆ ಲಾಗ್ ಇಸ್ಬೇಕು ಅಂತ, ಲಾಗ್ ಇಸ್ಬೇಕು ಅಂತ. ಸೊ ಇಂಟ್ರಿಗೆ ಈ ಎಕ್ಸ್ಪೋನೆನ್ಷಿಯಲ್ ಮತ್ತು ಲಾಗರಿದಮ್ ಕ್ಯಾನ್ಸಲ್ ಆಯ್ತು, ಪವರ್ ಮ್ಯಾಗ್ ಇದ್ದಾಕಾರ ಕ್ಯಾನ್ಸಲ್ ಆಯ್ತು, ಓನ್ಲಿ ರಿಮೈಂಡ್ ಎಕ್ಸ್ ಆಯಿತು. ಓಕೆ ಸೊ ಮಲ್ಟಿಪ್ಲೈಯಿಂಗ್ ಕ್ವೆಶನ್ ನಂಬರ್ ಇನ್ನು ಎಕ್ಸ್ ನಾ ಏನು ನಿಮ್ಮನ್ನು ಪ್ರೆಸಿವ್ ವರ್ಕಿಂಗ್ ಹೇಳಿ ನೋಕೆ ಆಲ್ರೆಡಿ. ಸೊ ವರ್ಕಿಂಗ್ ಮಲ್ಟಿಪ್ಲೈ ಕ್ವೆಶನ್ ಒಂದಕ್ಕೂ ಎಕ್ಸ್ ಮಾಡ್ಕೋಬೇಕು, ಅದಕ್ಕೆ ಇಂಟ್ರಿಗೇಷನ್ ಫ್ಯಾಕ್ಟರ್. ಯಾಕಂದ್ರೆ ನಮ್ಗೆ ಕಮ್ಮಿ ಅದ, ಜಾಸ್ತಿ ಮಾಡ್ಕೋಬೇಕು ಇಂಟ್ರಿಗೇಷನ್ ಫ್ಯಾಕ್ಟರ್ ಕಂಡುಹಿಡ್ಬೇಕು. ಹಾಗಾದ್ರೆ ಸೊ ಇನ್ಕ್ರೀಸ್ ಮಾಡ್ಕೋಬೇಕಲ್ಲ ಎಕ್ಸ್. ಹಾಗಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಮಲ್ಟಿಪ್ಲಿಕೇಶನ್ ಎಕ್ಸ್ ಮಾಡ್ಕೋಬೇಕು. ಹಾಗೆ ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು ವೈ ಇಂಟು ಎಕ್ಸ್ ಇಂಟು ಡಿ ವೈ ಆಯಿತು. ಆಮೇಲೆ ಈ ಎಕ್ಸ್ ಎಂಬುದು ಏನು ಹೋಲ್ ಟರ್ಮ್ ಮಲ್ಟಿಪ್ಲಿಕೇಶನ್ ಅಂತ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಆಯಿತು, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಇತ್ತು ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಇತ್ತು ಇಂಟು ಡಿ ಎಕ್ಸ್ ಇತ್ತು, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಇಂಟು ವೈ ಇಂಟು ಡಿ ವೈ ಇಕ್ವಲ್ ಟು ಜೀರೋ ಇತ್ತು. ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ ಇಕ್ವಲ್ ಟು ಜೀರೋ ಇಂದ ಫಾರ್ಮ್ ಹಾಗಾದ್ರೆ ಮತ್ತೆ ಏನು ಮಾಡ್ಕೋ ಎಮ್ ವೈ ತೊಗೋಬೇಕು ಎನ್ ತೊಗೋ, ಮತ್ತು ಪಾಸ್ ವಿತ್ ರೆಸ್ಪೆಕ್ಟ್ ಎಮ್ ಮಾಡ್ಕೋ ವೈ ಮಾಡ್ಕೋಬೇಕು, ಎನ್ ಇಕ್ವಲ್ ಟು ಎಕ್ಸ್ ಮಾಡ್ಕೋಬೇಕು. ಹಾಗಾದ್ರೆ ಸೊ ಡೋ ಎಮ್ ಬೈ ಡೋ ವೈ ಇಕ್ವಲ್ ಟು ಡೋ ಎನ್ ಬೈ ಡೋ ಎಕ್ಸ್ ಇಕ್ವಲ್ ಅದ. ಹಾಗಾದ್ರೆ ಡೋ ಎಮ್ ಬೈ ಡೋ ವೈ ಇಕ್ವಲ್ ಡೋ ಎನ್ ಬೈ ಡೋ ಎಕ್ಸ್ ಇಕ್ವಲ್ ಟು ಜೀರೋ ಇಕ್ವಲ್ ಅದಾಕ್ರೆ ಎಮ್ ಮಾಡ್ಕೋ ಇಂಟ್ರಿಗೇಷನ್ ಆಫ್ ವೈ ಕಾನ್ಸ್ಟೆಂಟ್ ಎಮ್ ಡಿ ಎಕ್ಸ್ ಪ್ಲಸ್ ಇಂಟ್ರಿಗೇಷನ್ಸ್ ಆಫ್ ಎನ್ ಈಸ್ ನಾಟ್ ಕಂಟೇನ್ ಎಕ್ಸ್ ಇಂಟು ಡಿ ವೈ ಇಕ್ವಲ್ ಟು ಜೀರೋ ತೊಗೋಬೇಕು. ಸೊ ಅವಾಗ ಏನಾದ್ರು ನಮ್ಗೆ ಸ್ಯಾಟಿಸ್ಫೈ ಆದ ನೋಡ್ಕೊಂಡು ನಾವು ಏನಿಲ್ಲ ಒಟ್ ಇಕ್ವಲ್ ಇಕ್ವಲ್ ಮಾಡತಕ್ಕ ನಾವು ಇಕ್ವಲ್ ಮಾಡಬೇಕು. ಒಟ್ ಇಕ್ವಲ್ ಐತೆ ಅಂದ್ರೆ ಅವಾಗ ಏನಂತ ಸೊ ರಿಕ್ವೈರ್ಡ್ ಸೊಲ್ಯೂಷನ್ ಹಾಕೋಬೇಕು. ಅವಾಗ ಏನಂತ ಪಾರ್ಸಲಿ ಡಿಫ್ರೆನ್ಷಿಯಲ್ ಬಿಕಾಸ್ ಎಕ್ಸಾಕ್ಟ್ ಆಗಬೇಕು, ಒಟ್ ಎಕ್ಸಾಕ್ಟ್ ಅಂತ ತೋರಿಸ್ಬೇಕು ಇಷ್ಟೇನು. ಓಕೆ ನೆಕ್ಸ್ಟ್ ಮೂವ್ ಅಂತ ಹಿಯರ್ ಓನ್ಲಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಮೂವ್ ಆನ್ ಹಿಯರ್ ಓನ್ಲಿ ಸ್ಟೂಡೆಂಟ್ಸ್. ಏನಾದ ಸ್ಟೂಡೆಂಟ್ಸ್ ಅಂದರೆ ಸೊ ಏನಿತ್ತು ನಮಗೆ ಇಂದ ಫಾರ್ಮ್ ಅಂತ ಹಾಗಾದ್ರೆ ಏನಂತ ಡೈರೆಕ್ಟ್ ತೊತ್ತು ರಿಕ್ವೈರ್ಡ್ ಸೊಲ್ಯೂಷನ್ ಇಂಟಿಗ್ರೇಷನ್ಸ್ ಆಫ್ ವೈ ಕಾನ್ಸ್ಟೆಂಟ್ ಎಮ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ಸ್ ಆಫ್ ಟರ್ಮ್ಸ್ ಎನ್ ಈಸ್ ನಾಟ್ ಕಂಟೇನಿಂಗ್ ಎನ್ ಈಸ್ ನಾಟ್ ಕಂಟೇನಿಂಗ್ ಎಕ್ಸ್. ಓಕೆ ಎಕ್ಸ್ ಓಕೆ ಬ್ರಾಕೆಟ್ ಇಂಟು ಡಿ ವೈ ಇಟ್ ಈಕ್ವಲ್ ಟು ಸೊ ಜೀರೋ. ಓಕೆ ಇಂಟ್ರಿಗೇಷನ್ ಜೀರೋ ಅಂತ. ಸೊ ಏನು ಮಾಡ್ಕೋತೀವಿ ಇಂಟ್ರಿಗೇಷನ್ಸ್ ಎಮ್ ಅಂದರೆ ಏನು ತೊಗೊಂಡು ಸ್ಟೂಡೆಂಟ್ಸ್ ಎಮ್ ಅಂದರೆ ಏನಂತ ಇಲ್ಲಿ ಇಲ್ಲಿ ತೊಗೋಬೇಕಿದ್ದು. ಸೊ ಎಮ್ ಅಂದರೆ ಏನು ತೊಗೊಂಡು ಸ್ಟೂಡೆಂಟ್ಸ್ ಎಮ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಓಕೆ ಇನ್ ದ ಬ್ರಾಕೆಟ್ ಆಫ್ ಡಿ ಎಕ್ಸ್ ಪ್ಲಸ್ ಇಂಟ್ರಿಗೇಷನ್ ಆಫ್ ಟರ್ಮ್ಸ್ ಎನ್ ಎನ್ ಅಂದರೆ ಏನಂತಿ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇಲ್ಲಿ ವೈ ಕಾನ್ಸ್ಟೆಂಟ್ ಓಕೆ ವೈ ಕಾನ್ಸ್ಟೆಂಟ್ ಎಕ್ಸ್ ಸ್ಕ್ವೇರ್ ಇಂಟು ವೈ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಜೀರೋ. ಓಕೆ ಇಂಟಿಗ್ರೇಷನ್ ಆಫ್ ಜೀರೋ ಮೀನ್ಸ್ ಸಿ. ಓಕೆ ಇಲ್ಲಿ ನೋಡ್ಕೋರಿ ಕಾನ್ಸ್ಟೆಂಟ್ ಸಿ ಇಂಟಿ ಈಸ್ ಟರ್ಮ್ ನೋಡ್ಕೋದು ಇಂಟಿಗ್ರೇಷನ್ಸ್ ಆಫ್ ಎಕ್ಸ್ ಕ್ಯೂಬ್ ಇಂಟು ಡಿ ಎಕ್ಸ್. ಓನ್ಲಿ ಏನು ಮಾಡ್ಕೋಬೇಕು ಇಲ್ಲಿ ಇಂಟಿಗ್ರೇಷನ್ಸ್ ಎಕ್ಸ್ ಈಸ್ ಟರ್ಮ್ ಹಾಕಿದ್ರೆ ಇಲ್ಲಿ ವೈ ಬಂದ ಹಾಗಾದ್ರೆ ವೈ ಕಾನ್ಸ್ಟೆಂಟ್ ಇಟ್ಕೋತೀನಿ ವೈ ಸ್ಕ್ವೇರ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಮಾಡ್ಕೋತೀನಿ. ಇಲ್ಲಿ ಏನಂತ ವೈ ಯಾವುದು ಇಲ್ಲ ಎಕ್ಸ್ ಇಂಟಿಗ್ರೇಷನ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಸೊ ಡಿ ಎಕ್ಸ್. ಓಕೆ ಇಲ್ಲಿ ಏನು ಮಾಡ್ಕೊಂಬಂದ್ರೆ ಟರ್ಮ್ಸ್ ಎನ್ ಈಸ್ ನಾಟ್ ಕಂಟಿ ಎಕ್ಸ್ ಅಂದ್ರೆ ಟರ್ಮ್ಸ್ ಅಂದ್ರೆ ಏನು ಎರಡು ಕೂಡ ಒಂದು ಟರ್ಮ್ಸ್ ಅದ. ಇಲ್ಲಿ ಇಲ್ಲಿ ಟರ್ಮ್ಸ್ ಅಲ್ಲ, ಇದೊಂದು ಒಂದು ಸಪ್ರೇಟ್ ಒಂದು ಟರ್ಮ್ಸ್ ಬೇರೆ ಟರ್ಮ್ಸ್ ಇದು ಸಪ್ರೇಟ್ ಒಂದು ಟರ್ಮ್ಸ್ ಇದು ಟರ್ಮ್ಸ್ ಟರ್ಮ್ ಇದು ಟರ್ಮ್ ಇದನ್ನು ಪ್ಲಸ್ ಪ್ಲಸ್ ಅಂದ್ರೆ ಒಂದೊಂದು ಟರ್ಮ್ಸ್ ಬೇರೆ ಬೇರೆ ಅಂದಾಗ ಇಲ್ಲಿ ಎರಡು ಪ್ರಾಡಕ್ಟ್ ಆಗೋದು ಹೋಲ್ ಟರ್ಮ್ ಏನು
ಒನ್ ಟರ್ಮ್ ಇತ್ತು. ಹಾಗಾದರೆ ಈ ವರ್ಡ್ ಟರ್ಮ್ ಒನ್ ಐತೆ ಬಿಕಮ್ ಜೀರೋ. ಎಕ್ಸ್ ಮಗ್ಳಿಗೆ ಎಕ್ಸ್ ತೊಗೋಬೇಡ ಅಂದ್ರೆ ಇದನ್ನು ಜೀರೋ ಈಕ್ವಲ್ ಟು ವೈ ಈಕ್ವಲ್ ಟು ಎಂತ ಜೀರೋ ಇಂಟು ವೈ ಈಕ್ವಲ್ ಟು ಅಗೇನ್ ಜೀರೋ. ಹಾಗಾಗಿ ನಮಗೇಂತು ಬಿಕಮ್ ಜೀರೋ ಈಕ್ವಲ್ ಇಂಟು ಇಂಟಿಗ್ರೇಷನ್ಸ್ ಜೀರೋ ಈಕ್ವಲ್ ಟು ಸಿ. ಓಕೆ, ಸೊ ಮಾಡ್ಕೊಟ್ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಅಂದ್ರೆ ಇನ್ ದ ಫಾರ್ಮ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ ಎನ್ ಈಕ್ವಲ್ ಟು ಏನೈತೆ ನಮಗೆ ಎಕ್ಸ್ ಪವರ್ ಎನ್ ಪ್ಲಸ್ ಒನ್ ಡಿವೈಡ್ ಬೈ ಎನ್ ಪ್ಲಸ್ ಒನ್ ಪ್ಲಸ್ ಸಿ ಫಾರ್ಮುಲಾ ಐತಿ. ಶಿಫ್ಟ್ ನಮಗೆ ಎಕ್ಸ್ ಕ್ಯೂಬ್ ಅಂದರೆ ಎಕ್ಸ್ ರೆಸ್ಟು ಫೋರ್ ಡಿವೈಡ್ ಬೈ ಫೋರ್ ಪ್ಲಸ್, ಸೊ ವೈ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಟು ಪ್ಲಸ್ ಎಕ್ಸ್ ಡಿವೈಡ್ ಬೈ ತ್ರೀ ಪ್ಲಸ್ ಸೊ ಈಕ್ವಲ್ ಟು ಸಿ. ನಮಗೇಂತು ಸೊ ವಿಚ್ ಈಸ್ ರಿಕ್ವೈರ್ಡ್ ಸೊಲ್ಯೂಷನ್ಸ್ ರಿಕ್ವೈರ್ಡ್ ಸೊಲ್ಯೂಷನ್ಸ್ ಆಫ್ ಪಾರ್ಸೆಲಿ ಡಿಫ್ರೆನ್ಷಿಯಬಲ್ ಇಕ್ವೇಷನ್ ಪಾರ್ಸೆಲ್ ಡಿಫ್ರೆನ್ಷಿಯಬಲ್ ಇಕ್ವೇಷನ್ಸ್ ಆಫ್ ಇಕ್ವೇಷನ್ಸ್. ಓಕೆ, ದಿಸ್ ಈಸ್ ಏನು ವಿಚ್ ಈಸ್ ರಿಕ್ವೈರ್ಡ್ ಸೊಲ್ಯೂಷನ್ಸ್ ಆಫ್ ಪಾರ್ಸೆಲಿ ಡಿಫ್ರೆನ್ಷಿಯಬಲ್ ಇಕ್ವೇಷನ್ ದಿಸ್ ಈಸ್ ಏನಾಗ ಆನ್ಸರ್ ಐತೆ. ಓಕೆ ಸ್ಟೂಡೆಂಟ್ಸ್, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಏನೈತಿ ಥಿಯರಮ್ಸ್ ಐತೆ. ಓಕೆ, ಇದು ಪ್ರಾಬ್ಲಮ್ಸ್ ಐತಿ, ಸೊ ಕೇರ್ಫುಲ್ಲಿ ನೋಡ್ಕೊರಿ. ಏನಿಲ್ಲ ಈಸಿ ಐತಿ. ಸೊ ಈಸಿ ಮೆಥಡ್ ಹೇಳಿನಿ, ವರ್ಕಿಂಗ್ಗಳು ಕರೆಕ್ಟ್ ಆಗಿ ವರ್ಕಿಂಗ್ಗಳು ಕಲ್ತ್ರಿ ನೀವು ಗ್ಯಾರಂಟಿ ಪರ್ಫೆಕ್ಟ್ ಆಯ್ತು. ಓಕೆ, ಸೊ 2023ದಾಗ ಆಯಿತು. ಓಕೆ, ಸೊ ಏನು ಒಂದ್ಸಲ ಪ್ರತಿಯೊಂದು ಯಾವುದೇ ಒಂದು ಕ್ಲಾಸ್ ಇರೋ ಒಂದ್ಸಲ ಏನಾದರೂ ರಿಪೀಟ್ ಮಾಡ್ಕೊಂಡು ಬರ್ತೀನಿ ಒಂದು. ಓಕೆ, ಸೊ ರಿಪೀಟ್ ಹೇಳೋದೇನಂತ ಒಂದ್ಸಲ ಎಲ್ಲ ಸ್ಕಿಪ್ ಮಾಡಿ ಅಂದರೆ ಮತ್ತೊಂದು ಸಲ ಮತ್ತೆ ನೀವು ರಿವಿಷನ್ ಆಗುತ್ತೆ. ಪ್ರತಿಯೊಂದು ಯಾವುದೇ ಒಂದು ಜಾಸ್ತಿಯಲ್ಲಿ ವಿಡಿಯೋ ಕರೆ ರಿಪೀಟ್ ಮಾಡ್ತೀವಿ ಒಂದ್ಸಲ ಎರಡೆರಡು ಸಲ ರಿಪೀಟ್ ಮಾಡಿದ್ರೆ ನಿಮಗೂ ಒಂದ್ಸಲ ಗೊತ್ತಾಗ್ತದೆ, ನಮಗೂ ಒಂದ್ಸಲ ಗೊತ್ತಾಗ್ತದೆ, ನಮ್ಮ ಪರ್ಫೆಕ್ಟ್ ಆಗ್ತಿರಿ. ಓಕೆ, ಸೊ ಒಂದ್ಸಲ ಹೇಳಿದ್ರೆ ನಿಮ್ಮಂತ ಒಂದ್ಸಲ ಪರ್ಫೆಕ್ಟ ಅಂದರೆ ಎಂತ ಒಂದ್ಸಲ ಸ್ಕಿಪ್ ಮಾಡ್ತೀವಿ, ಯಾಕಂದ್ರೆ ಒಂದ್ಸಲ ಮಿಸ್ಟೇಕ್ ಆಗ್ತದ ಅದಕ್ಕಲ್ಲ. ಇನ್ನೊಂದ್ಸಲ ಹೇಳಿದ್ರೆ ಪರ್ಫೆಕ್ಟ್ ಆಗ್ತಿರಿ, ಒಂದ್ಸಲ ಏನು ಮಾಡ್ತೀವಿ ಒಂದ್ಸಲ ವಿಡಿಯೋ ಮಾಡಿದ್ರೆ ಬ್ಯಾಕ್ ತೊಂದರೆ, ಸೊ ಒಂದು ಕ್ಲಿಯರಾಗಿ ಕಟ್ಟಾಗಿ ನಿಮ್ಗೆ ಗೊತ್ತಾಗ್ತದೆ. ಓಕೆ, ಇಲ್ಲಿ ತಕ್ಕ ನಾವು ಹೇಳೋಕೆ ನಮಗೆಂತ ಇಂದು ಡೈರೆಕ್ಟ್ಲಿ ಈಕ್ವಲ್ ಬರ್ತಾನೆ ಡೈರೆಕ್ಟ್ಲಿ ಇದೇ ಮೂಲಕ ಸ್ಟ್ಯಾಂಡರ್ಡ್ ಫಾರ್ಮ್ ಸ್ಟ್ಯಾಂಡರ್ಡ್ ಇಕ್ವೇಷನ್ ತೊಗೋಬೇಕು. ಸ್ಟ್ಯಾಂಡರ್ಡ್ ಇಕ್ವೇಷನ್ದಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಾವೆಂತ ಸಪ್ರೇಟಾಗಿ ಅಂತ ನಾವು ಸಪ್ರೇಟ್ ಮಾಡ್ಕೊಂಡ್ರೆ ನಮ್ಗೆ ಈಸಿಯಾಗಿ ನಮ್ಗೆ ಇಂಟಿಗ್ರೇಷನ್ ಮಾಡ್ಕೋಬೋದು. ಸೊ ಓಕೆ, ಇಂಟಿಗ್ರೇಷನ್ ಮಾಡ್ಕೊಂಡ್ರೆ ನಿಮ್ಗೆ ವಾಯ್ ಕಾನ್ಸ್ಟೆಂಟ್ ಇಟ್ಕೊಂತೇವೆ, ಇಲ್ಲಿ ವಾಯ್ ಕಾನ್ಸ್ಟೆಂಟ್ ವಾಯ್ ಈ ಟರ್ಮ್ ವಾಯ್ ಕಾನ್ಸ್ಟೆಂಟ್ ಇಟ್ಕೊಂತೇವೆ. ನೆಕ್ಸ್ಟ್ ಏನು ಇಲ್ಲೇ ಟರ್ಮ್ಸ್ ಎಕ್ಸ್ ಇಂಟು ಡಿ ವೈ ಅಂದ್ರೆ ಟರ್ಮ್ಸ್ ಅಂದರೆ ಏನು ಈ ಓಲ್ಡ್ ಟರ್ಮ್ ಅಂದಂಗೆ. ಓಕೆ, ಬಿಕಮ್ ಜೀರೋ ಆಯಿತು. ಸೊ ಇನ್ ದ ಫಾರ್ಮ್ ಇದು ರೂಲ್ ತೊಗೊಂಡು ಫಾರ್ಮುಲಾ ರೂಲ್ ತೊಗೊಂಡು ದಿಸ್ ಪತ್ತು ದಿಸ್ ಈಸ್ ವಿಚ್ ಇದ್ರೆ ಅಂದ್ರೆ ಏನು ಎಕ್ಸ್ ರೆಸ್ಟು ಫೋರ್ ರೂಡ್ ಬೈ ಫೋರ್ ಪ್ಲಸ್ ವೈ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ರೂಡ್ ಬೈ ಟು ಪ್ಲಸ್ ಎಕ್ಸ್ ಸ್ಕ್ವೇರ್ ರೂಡ್ ಬೈ ತ್ರೀ ಈಕ್ವಲ್ ಟು ಸಿ. ದಿಸ್ ಈಸ್ ಸ್ಟ್ಯಾಂಡರ್ಡ್ ಆನ್ಸರ್. ಓಕೆ, ಸೊ ವಿಚ್ ಈಸ್ ರಿಕ್ವೈರ್ಡ್ ಸೊಲ್ಯೂಷನ್ ಫಾರ್ ಫಾರ್ಸಲ್ ಡಿಫ್ರೆನ್ಷಿಯಲ್ ಇಕ್ವೇಷನ್. ದಿಸ್ ಈಸ್ ಆನ್ಸರ್. ಓಕೆ, ಸೊ ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಬಿ ಎ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ರೆ ಹಾಗೆ ಶೇರ್ ಮಾಡಿರಿ ಅವ್ರು, ಯಾಕಂದ್ರೆ ಅವ್ರು ಹೆಲ್ಪ್ ಆದೈತಿ ಎಕ್ಸಾಮ್ ಪ್ರಪೋಸಸ್ ಐತಿ. ಸೊ ಏನೇನಂದರೆ ಎರಡನೇ ಬರೀ ವೆರಿ ವೆರಿ ಏನು ಮಾಡುತ್ತೆ ಅಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡತ್ತೀನಿ. ಸೊ ಕರೆಕ್ಟಾಗಿ ಕ್ವಶನ್ ಪೇಪರ್ ಏನು ಸಾಲ್ವ್ ಮಾಡ್ತೀನಿ ಅಂದರೆ ಅದು ಇದೇ ಥರ ಕ್ವಶನ್ ಬೆಳ್ದೈತೆ. ಓಕೆ, ಸೊ ಕ್ವಶನ್ ಪೇಪರ್ ಎಷ್ಟು ಸಾಲ್ವ್ ಮಾಡ್ತೀವಿ ಅದು ನಿಮಗೇನಂದ್ರೆ ಜಾಸ್ತಿ ನಿಮಗೇನಂತ ಯಾವ ಥರ ಕ್ವಶನ್ ಕೇಳ್ತಾನೆ, ಯಾವ ಥರ ಬಿಡ್ತಾನೆ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ಯಾವ ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಾನೆ ಅಂತೇಳಿ ನಿಮ್ಗೆ ಸೊ ಐಡಿಯಾ ಬರ್ತೈತಿ. ಅಂದ್ರೆ ಇದೇ ಥರ ಅಂದರೆ ಏನು ಮತ್ತೆ ಅಂಕಿ ಇಷ್ಟೇ ಚೇಂಜ್ ಮಾಡ್ತಾನೆ ಕರೆ. ಸೊ ಇಂಪಾರ್ಟೆಂಟ್ ಕ್ವಶನ್, ನಾ ಯಾಕೆ ಕ್ಲಾಸ್ ಮಾಡಕತ್ತಿನ, ಈ ವಿದ್ಯಾರ್ಥಿಗಳು ಹೆಲ್ಪ್ ಆಗಲತ್ತಿನ ಕ್ಲಾಸ್ ಮಾಡಕತ್ತಿನ. ಓಕೆ, ಸೊ